ಮಗನಿಂದಲೇ ಪರಮಾತ್ಮ ಗಾತ್ರದಿಂದ ನಿನ್ನ ಸುಜ್ಞಾನವಲ್ಲ ಎತ್ತವಳು ಎಲ್ಲ ಮಗವಾದ ಮಾಡಿದ್ದು ಪರಮಾತ್ಮ. ನಿನ್ನ ಮಗನಾದ ಹರಿಮಾನ್ಯನ ಗೌರವ ಆತುರನಾಗಿ ಹೋದ ವರ್ತಮಾನವನ್ನು ಹೇಳಂದರೆ ನಾನು ಹೇಳಿದೆ ಅಪ್ಪ ನಿನಗೇನು ಮರಳು ಹಿಡಿದಿದೆ ಹೇಗೆ ಜನರೇ ಬೇಸರಗೊಳ್ಳಿದೆ ಕರಿಪಾತ್ರೇ ಕರ್ತನೇ ಪೂಜೆಯಲ್ಲದೆ ನಿನ್ನ ರಥವನ್ನು ರಥವನ್ನು ಅದನ್ನು ಕಾಲಹರಣ ಮಾಡು ಆಡಿದಂತ ಖಾಲಿ ಮಾತುಗಳನ್ನು ಹಾರಿದೆಯ ಪಾತ್ರ ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಬಿಟ್ಟಿ ಕೆಲಸ ಮಾಡುವವರೇ ಇಷ್ಟೊಂದು ಕೋಪಬೇಕು. ಅಹೋ ಪಾತ್ರ ಅಭಿಮಾನ್ಯ ಸಂಗತಿಯನ್ನು ಕಾಲದವರನ್ನು ಕಣ್ಣಿನಿಂದ ನೋಡಿ ನೋಡಿ ನೀ ಮಾಡುವ ನೋಡಿಯೇ ಅನಾಥ ಅಪ್ಪೋ ನಿಮ್ಮ ಲೋಚನವಾದ ಪುಸ್ತಕ ನಿನ್ನ ಮಾಯಾ ಧನಗಳು ಹೊರಗಳಲ್ಲ ನಮ್ಮಲ್ಲೂ ಮೋಸಗಾರಿಕೆಯನ್ನು ಮಾಡಿದಂತ ನಿಮ್ಮ ತಾತ ನಾನು ಖಂಡೀಶ್ವರನಿಗೆ ಕಾದಾಡಿ ನೀ ಅಪಕ್ಕೆ ಸಂವಾರ ಮಾಡಿ ನಿನ್ನ ಅಂತಕ್ಕರದಿಂದ ನಾರಾಯಣ ಇದು ಅಲ್ಲದೆ ನಿನ್ನ ತಂದೆಯಾದ ಇಂದ್ರ ಕಾಂಡವ ಮಾಡು ನೀ ಅದಕ್ಕೆ ಬೇಕು ನಿನ್ನ ಭಯದಿಂದಲೇ ಪರಮಾತ್ಮ ಅರ್ಥನಾಥ ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಪರವೇ ಆಯುಷ್ಯ ಬಿಡಿದ ತಕ್ಷಣವೇ ದಾರಕರಿಂದ ಬರಲು ಬರುವುದು ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ನೀನು ಇವೇ ಚಿಂತೆ ಮಾಡಿದರೂ ಪ್ರಯೋಜನವಿಲ್ಲ. ತಂದೆಯೇ ಹೋಮಕರ್ಮಾನುಸಾರವಾಗಿ ವಾರಿಸ್ವನ್ನು ಬಂದಕ್ಕೆ ದಾನ ಮಾಡುವುದು ಅಭಿಮಾನ ಸಂಗತಿ ಮರ್ಮದಲ್ಲಿ ಹೋದರೆ ನಿಜ ಮಾಡಿ ಸರಿಯಬಹುದು ಗಾಳಿಯ ಮೇಲೆ ಬಿಡೋದು ಯೋಜನೆ ಅದಕ್ಕೆ ಮಾಡಿ ನೀನು ಅವನ ಕುಕ್ಕಿಯಾಗಿಯೂ ಜಗಚ್ಚಾಪನಾಗಿಯೂ ಸರ್ವಂತ ಯಾರಿಯಾಗಿಯೂ ನೀನರಿಯದ ಕಾರ್ಯದಾಗುತ್ತಿರುವುದನ್ನು ನೀವಿಲ್ಲದಿದ್ದರೆ ಈ ಜಗತ್ತಿನಲ್ಲಿರುವುದು ಹಿಂದೆ ಕೊಲ್ಲಿಸಿ ಕೊಯ್ಯೋ ಜನ್ನ ಮುಂದೆ ಏನು ಕಾರಣವನ್ನಂತೆ ನಾಟಕವನ್ನಾಡಿದೀಯಾ ಅಭಿಮಾನ್ಯವನ ಚೌರ್ಯ ಚಾತುರ್ಯ ಕಂಡುಕೊಂಡರೆ ಅಯ್ಯೋ ಕಣ್ಣಿನೋ ಕಣ್ಣೀರು ತಪ್ಪಕ್ಕೆ ತಾವೇ ಅಯ್ಯೋ ಅವನ ಮುಖಾರದಿಂದ ನೋಡದೆ ಒಂದು ಕ್ಷಣ ಸಹ ಬಿಡಲಾರೆನೋ ಕೃಷ್ಣ ನಿನ್ನೆ ರಾತ್ರಿ ಪಂಚಿ ಭೋಜನ ಕಾಲದಲ್ಲಿ ಅಪ್ಪ ಕಪಟ ನಾಟಕನಾದ ಸೇರಿಯನ್ನು ನಮ್ಮವರೆಂದು ಬರುವುದಿನದಿಂದ ಹೇಳಿದಲ್ಲ ಆ ಕೂತಿನ ಮಾತು ಈಗ ಸಹಜವಾಗಿ ತೋರ್ತಲ್ಲ ಅಯ್ಯೋ ಭಯ ಎತ್ತ
ಸುಭದ್ರರು ಅಥವಾ ಕೇಳಲ್ಲ ಕೃಷ್ಣ ಯುಧಿಷ್ಠಿರನಿಗೆ ಮಾತನ್ನು ನಿಂತ ನೀಚರ ಸುಭದ್ರ ಪೂರ್ವ ದೇಶಿಯಾದ ಅಭಿಮಾನ್ಯರು ಪಾತ್ರದಲ್ಲಿ ಮುಟ್ಟಿ ಬಂದಿರುವ ಸಂಗತಿಯನ್ನು ಅವರ ಪಿತನಾದ ಪಾತ್ರ ತಿಳಿಸಿದರು. ಮುಖ್ಯನ ಕಾರ್ಯ ನೆರವೇರಿತು. ಅಭಿಮಾನ್ಯರನ್ನು ಊಟಬಾರದು ಎಂಬ ಮನವರಿಕೆಯೂ ಇಂದು ಕೈಗೂಡಿ ಸೇವಾ ಮುಂಜನೆಯೊಳಗೆ ತೊಂದರೆ ಎಂಬ ಸಂಜೆಯ ಮಾತ್ರ ಇಂದಿಗೆ ಇಲ್ಲ. ಎಲ್ಲೋ ಸಂಜಾತರಾದ ಪಾತ್ರನನ್ನು ಧರ್ಮ ನರೇಂದ್ರನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಇವರ ಪುತ್ರ ಸೋಗವನ್ನು ನಾನು ಸರ್ವರಂಗ ಮಾಡಿ ಬರುವ ಸಮಯದಲ್ಲಿ ಕ್ರಮವಾಗಿ ಅಭಿಮಾನ್ಯವನ್ನು ಜನರಾಗಿ ಒಂದೆಲ್ಲ ಚಂದ್ರವನ್ನು ಆರೋಹಿಸಿ ಶರೀರದಲ್ಲಿ ಮುಡಿದಿಟ್ಟ ಇವನ್ನು ಮನಸೇತನವನ್ನು ಪರಿಹರಿಸುವಂತ ಹಿಂದಾಪಕ್ಕೆ ಬಾರದಿರಲು. ಅಯ್ಯೋ ನಾನು ಮುಂದ ಪೈಕ್ಯನಾದನು. ಅಯ್ಯೋ ಚಂದನಾರಾಜನ ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ ಶ್ರೀಪತಿ. ಅಯ್ಯೋ ಬರುವಣ ನೀನು ಮಗನೇ ಪಂಚಪ್ರ ಮುಗುನಾರಾಯಣ ಕಾರಣ ಪುತ್ರರೇನಾದರೂ ಅದರಲ್ಲಿ ತೊಲಕಿದ ಗಗನದಂತೆ ಪಂಚಲೋಹದಿಲ್ಲದ ಸರಸೆಯ ಬಂದಂತೆ ಕೇಸರದ ಕಾನೂನಂತೆ ಪರಮತ್ವಾರಂತೆ ಈ ಸಂಪತ್ತಲ್ಲ ಕೊಡಬೇಕೆ ಅರ್ಥನು ಕೈ ವಾರ ಮಾಡಿದರು ಮತ್ತೆ ಮಾಡಿದರು ಕೈಗಳಲ್ಲಿ ತಂದರು ಅಭಿಮಾನ್ಯವನ್ನಿಲ್ಲದ ಮೇಲೆ ಈ ನಾಲ್ಕರ ಕೈಗಳು ಅರಿಯಬೇಕು. ಅಯ್ಯೋ ಅಭಿಮಾನ್ಯವೇ ನಿನ್ನ ಸಹಜ ಕೊಡಲಿಗೆಲ್ಲ ಕೊಟ್ಟ ಭಕ್ತರು ಬ್ಯಾಂಕ್ ಹೆಚ್ಚಿಸುವರೆ ಕೋಪವು ಮೇಲೆ ಎಲ್ಲರೂ ಕರೆದುಕೊಳ್ಳವರು